ಆರಂಭವಾಗಿದ್ದು ಶಾಲಾ ಮಕ್ಕಳನ್ನು ಕರೆದೊಯ್ಯುವ ವಾಹನಗಳ ಓಡಾಟದ ಭರಾಟೆಯು ಆರಂಭವಾಗಿದೆ. ಮಕ್ಕಳ ಸಾಗಾಟದ ಮೇಲೆ ಕಾನೂನು ನಿಯಮಗಳು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ತಿಳಿಸಿದ್ದಾರೆ. ಶಾಲಾ ತರಗತಿಗಳು ಆರಂಭವಾಗಿದ್ದು ಇದರೊಂದಿಗೆ ಶಾಲಾ ಮಕ್ಕಳನ್ನು ಕರೆದೊಯ್ಯುವ ವಾಹನಗಳ ಓಡಾಟದ ಭರವು ಆರಂಭವಾಗಿದೆ. ಮಕ್ಕಳ ಸಾಗಾಟದ ವೇಳೆ ಕಾನೂನು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚನೆ ನೀಡಲಾಗಿದೆ. ನಗರದ ಬಹುತೇಕ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಶಾಲಾ ವಾಹನಗಳನ್ನು ಹೊಂದಿವೆ. ಆದರೆ ಎಲ್ಲಾ ಮಕ್ಕಳು ಈ ವಾಹನಗಳಲ್ಲಿ ಸಂಚರಿಸುತ್ತಿಲ್ಲ. ಖಾಸಗಿ ಬಾಡಿಗೆ ಟ್ಯಾಕ್ಸಿ ಅಥವಾ ಆಟೋ ರಿಕ್ಷಾಗಳಲ್ಲಿ ಬಹಳಷ್ಟು ಮಕ್ಕಳು ಪ್ರಯಾಣ ಮಾಡುತ್ತಾರೆ. ಖಾಸಗಿ ಬಾಡಿಗೆ ವಾಹನಗಳಲ್ಲಿ ಮಿತಿಮೀರಿ ಮಕ್ಕಳನ್ನು ಸಾಗಾಟ ಮಾಡಲಾಗುತ್ತಿದೆ ಎಂಬ ಆರೋಪ ಹಲವು ವರ್ಷಗಳಿಂದ ಇದ್ದು, ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಪೊಲೀಸ್ ಆಯುಕ್ತರಾದ ಸಂದೀಪ್ ಪಾಟೀಲ್ ಈ ವರ್ಷ ಶಾಲಾರಂಭದಲ್ಲಿಯೇ ಎಲ್ಲ ಶಿಕ್ಷಣ ಸಂಸ್ಥೆಗಳ ಆಡಳಿತದ ಪ್ರತಿನಿಧಿಗಳನ್ನು ಕರೆಸಿ ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ ಅಧಿಕಾರಿಗಳು, ಬಸ್ ಮಾಲಕರು, ಟ್ಯಾಕ್ಸಿ ಮತ್ತು ರಿಕ್ಷಾ ಚಾಲಕರು ಮಾಲಕರ ಸಂಘಟನೆಗಳ ಪದಾಧಿಕಾರಿಗಳ ಸಮಕ್ಷಮ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದಾರೆ. ಅನೇಕ ಕಡೆ ನಾವು ಈ ಶಾಲಾ ಮಕ್ಕಳನ್ನು ಜಾಸ್ತಿ ಜನರನ್ನು ವೆಹಿಕಲ್ ಸ್ಕೂಲ್ ಆಟೋ ಆಗಲಿ ಸ್ಕೂಲ್ ವ್ಯಾನ್ಗಳಲ್ಲಿ ಜಾಸ್ತಿ ಮಕ್ಕಳಿಗೆ ಹಾಕ್ಕೊಂಡು ಹೋಗ್ತಿರೋದು ಕೂಡ ಗಮನಕ್ಕೆ ಬಂದಿರೋದ್ರಿಂದ ಅದ್ರ ಮೇಲೂ ಕೂಡ ನಾವು ಸಾಕಷ್ಟು ಕೇಸನ್ನು ಹಾಕ್ತಾ ಇದ್ದೀವಿ. ಅದಲ್ಲದೆ ಕೆಲವು ಫ್ಯಾಕ್ಟ್ರಿಗಳು ಅವರಲ್ಲಿದ್ದಂಥ ಲೇಬರರ್ಸ್ಗೆ ಏನು ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಲಗೇಜ್ ಆಟೋಗಳಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಲಗೇಜ್ ಆಟೋಗಳಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು, ಅದ್ರ ಮೇಲೂ ಕೂಡ ಕೇಸ್ ಹಾಕ್ತಾ ಇದ್ದೀವಿ. ಸೊ ಒಟ್ಟಾರೆ ಈ ಒಂದು ಟ್ರಾಫಿಕ್ ಸುಧಾರಣೆಗೋಸ್ಕರ ನಾವು ಅನೇಕ ಕ್ರಮಗಳನ್ನು ಏನು ಕೈಗೊಳ್ತಾ ಇದ್ದೀವಿ, ಅದೇ ರೀತಿ ನಾವು ಈ ಕ್ರಮಗಳನ್ನು ಮುಂದೆ ಬರೆಸ್ತೀವಿ.